ನಮಸ್ತೆ, ವೆಲ್ಕಮ್ ಟು ನೀಡ್ಸ್ ಕ್ರಿಯೇಷನ್ಸ್. ಈ ವಿಡಿಯೋ ಸ್ಪೆಷಲಿ ಬಿಗಿನರ್ಸಿಗೋಸ್ಕರ ಅಂತ ಮಾಡಿದ್ದೀನಿ. ಯಾರ್ಯಾರು ಹೊಸದಾಗಿ ಕ್ರೋಷಾ ವರ್ಕ್ ಕಲಿಬೇಕು ಅಂದ್ಕೊಂಡಿದ್ದೀರೋ ಅವರಿಗೋಸ್ಕರ ಸ್ಟಾರ್ಟಿಂಗಿಂದ ಅಂದರೆ ಸ್ಲಿಪ್ ನಾಟ್ ಹಾಕೋದ್ರಿಂದ ಚೈನ್ಸ್ ಹಾಕೋವರೆಗೂ ಈಗ ಈ ವಿಡಿಯೋಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಸಿಂಗಲ್ ಕ್ರೋಷಾ, ಡಬಲ್ ಕ್ರೋಷಾ, ಹಾಫ್ ಡಬಲ್ ಕ್ರೋಷಾ ಎಲ್ಲ ನೆಕ್ಸ್ಟ್ ಬರೋ ವಿಡಿಯೋಸಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಈಗ ವೀಕ್ಲಿ ಒನ್ ವಿಡಿಯೋ ಬಿಗಿನರ್ಸಿಗೆ ಅಂತ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈಗ ಬಿಗಿನರ್ಸ್ಗಂತ ಮಾಡಿರೋ ವಿಡಿಯೋಸೆಲ್ಲ ನಾನು ಸಪ್ರೇಟಾಗಿ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ, ಆ ಪ್ಲೇಲಿಸ್ಟಲ್ಲಿ ಹಾಕ್ತಾ ಬರ್ತೀನಿ. ನೀವು ಪ್ರತಿ ವಾರವೂ ಒಂದು ವಿಡಿಯೋ ನೋಡ್ಬೋದು. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಾಂದರೆ ಕೂಡ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ವಿಡಿಯೋಸ್ ನೋಡ್ಬೋದು. ಈಗ ಪ್ಲೇಲಿಸ್ಟ್ ಹೇಗೆ ನೋಡಬೇಕು ಅನ್ನೋದನ್ನು ತೋರಿಸ್ತೀನಿ. ಯಾವುದಾದ್ರೂ ಒಂದು ನನ್ನ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ನೀಡ್ಸ್ ಕ್ರಿಯೇಷನ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡ್ಬೋದು 133 ವಿಡಿಯೋಸ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ಮೇಲ್ಗಡೆ ವಿಡಿಯೋಸ್ ಅಂತ ಕಾಣಿಸ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 133 ವಿಡಿಯೋಸ್ ಎಲ್ಲ ಒಂದೇ ಕಡೆಗೆ ನಿಮ್ಗೆ ಸಿಗುತ್ತೆ. ಶಾರ್ಟ್ಸ್ ಮತ್ತು ವಿಡಿಯೋಸ್ ಎಲ್ಲ ಇಲ್ಲಿ ನಿಮಗೆ ಸಿಗುತ್ತೆ. ಈಗ 133 ವಿಡಿಯೋಸ್ ಅಂದರೆ ತುಂಬ ಜಾಸ್ತಿ ವಿಡಿಯೋಸ್ ಆಯಿತು. ನಿಮಗೆ ಯಾವುದಾದ್ರೂ ಒಂದೇ ಸಾಕ್ಸ್ ವಿಡಿಯೋ ಅಥವಾ ಕಾರ್ಡಿಗನ್ ವಿಡಿಯೋ ನೋಡಬೇಕಾದಾಗ ಇದರಲ್ಲಿ ಹುಡ್ಕೋದು ಕಷ್ಟ ಆಗುತ್ತೆ. ಈಗೇನೋ 133 ಇದೆ, ಇನ್ನೂ ಜಾಸ್ತಿ ವಿಡಿಯೋಸ್ ಆಗುತ್ತಲ್ಲ, ಆವಾಗ ನಿಮ್ಗೆ ನೋಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋಸ್ಕರ ಪ್ಲೇಲಿಸ್ಟ್ ಮಾಡಿರ್ತೀವಿ. ಈಗ ಈ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಸಾಕ್ಸ್ 6 ವಿಡಿಯೋಸ್. ಈ ಸಾಕ್ಸ್ ಅಂತ ಸಪ್ರೇಟಾಗಿ ಪ್ಲೇಲಿಸ್ಟ್ ಮಾಡಿದ್ದೀನಿ. ಇದರಲ್ಲಿ ಹೋದರೆ 6 ವಿಡಿಯೋಸ್ ನಿಮಗೆ ಇಲ್ಲಿ ಸಿಗುತ್ತೆ. ಮತ್ತು ಪೋಂಚೋಸ್ 6 ವಿಡಿಯೋಸ್ ಇದೆ, ಅದು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಶಾರ್ಟ್ಸ್ ಎಲ್ಲ ಒಂದೇ ಕಡೆಗಿದೆ, 13 ವಿಡಿಯೋಸ್. ಟ್ರಾವೆಲ್ ವಿಡಿಯೋಸ್ ಇದೆ, ಕ್ರೋಷೆಟ್ ಸ್ಲಿಪ್ಪರ್, ಕ್ರೋಷೆಟ್ ಹೆಡ್ ಬ್ಯಾಂಡ್ಸ್, ಈ ಥರ ಸಪ್ರೇಟಾಗಿ ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀನಿ. ಇದರಲ್ಲಿ ನೀವು ಹೌ ಟು ಕ್ರೋಷೆ ಫಾರ್ ಅಬ್ಸೊಲ್ಯೂಟ್ ಬಿಗಿನರ್ಸ್ ಅಂತ ಇದೆ ನೋಡಿ, ಈ ಪ್ಲೇಲಿಸ್ಟಲ್ಲಿ ಈಗ ನಾನು ಬಿಗಿನರ್ಸ್ಗಂತ ಮಾಡಿರೋ ವಿಡಿಯೋಸ್ ಎಲ್ಲ ಇದರಲ್ಲಿ ಹಾಕ್ತೀನಿ. ಈಗ ಆಲ್ರೆಡಿ 3 ವಿಡಿಯೋಸ್ ಇದೆ ಇದರಲ್ಲಿ. ಈಗ ಪ್ಲೇಲಿಸ್ಟ್ ನೋಡಿದ್ವಿ, ಆಮೇಲೆ ಕಮ್ಯುನಿಟಿ ಪೋಸ್ಟ್ ಎಲ್ಲ ಇಲ್ಲಿರುತ್ತೆ. ಮತ್ತು ಇಲ್ಲಿ ಅಬೌಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಪಿಂಟ್ರೆಸ್ಟ್ ಮೇಲೆ ಕೂಡ ಇಲ್ಲಿಂದ ಫಾಲೋ ಮಾಡ್ಬೋದು. ಈಗ ಹೊಸದಾಗಿ ಕ್ರೋಷಾ ವರ್ಕ್ ಕಲಿಬೇಕಾದ್ರೆ ಏನೇನು ಬೇಕಾಗತ್ತೆ ಅನ್ನೋದನ್ನು ತೋರಿಸ್ತೀನಿ. ಉಲನ್ ಬೇಕಾಗತ್ತೆ, ಮತ್ತು ಡಿಫ್ರೆಂಟ್ ಸೈಜಸ್ಸಲ್ಲಿ ಹುಕ್ಸ್ ಬರುತ್ತೆ ನೋಡಿ. ಇದೆಲ್ಲ ಹುಕ್ಸು ಈಗಲೇ ನೀವು ತೊಗೋಬೇಕಂತೇನಿಲ್ಲ, ಒಂದು ಸಾರಿ ಬೇಸಿಕ್ ಕ್ರೋಷಾ ಸ್ಟಿಚಸ್ ಎಲ್ಲ ಕಲ್ತ ಮೇಲೆ ಕೂಡ ನೀವು ಈ ಸೆಟ್ಟನ್ನು ತೊಗೋಬೋದು. ಅಲ್ಲಿವರೆಗೂ ನೀವು ಈ ಥರದ ಸ್ಟೀಲ್ ಹುಕ್ಸ್ ಬರುತ್ತೆ ನೋಡಿ, 10 ನಂಬರ್, 11 ನಂಬರ್, 12 ನಂಬರಲ್ಲಿ ಯಾವುದಾದ್ರೂ ಒಂದು ಹುಕ್ ತೊಗೊಳ್ಳಿ. ಉಲನ್ ಬೇಕಾಗತ್ತೆ, ಮತ್ತು ನೀಡಲ್, ಪ್ಲಾಸ್ಟಿಕ್ ಅದು ಇರ್ಬೋದು ಅಥವಾ ಈ ಥರದ ಸ್ಟೀಲ್ ನೀಡಲ್ ಆದರೂ ಆಯಿತು. ಸ್ಟಿಚ್ ಮಾರ್ಕರ್ ಬೇಕಾಗತ್ತೆ, ಸ್ಟಿಚ್ ಮಾರ್ಕರ್ ಇಲ್ಲ ಅಂದರೆ ಸೇಫ್ಟಿ ಪಿನ್ ಕೂಡ ನೀವು ಯೂಸ್ ಮಾಡ್ಬೋದು. ಉಲನ್ ಕಟ್ ಮಾಡೋಕ್ಕೆ ಈ ಥರದ ಕಟ್ಟರ್ ಅಥವಾ ಸೀಸರ್ ತೊಗೊಳ್ಳಿ. ಈಗ ನೋಡಿ, ಉಲನ್, ಹುಕ್, ನೀಡಲ್, ಕಟ್ಟರ್ ಮತ್ತು ಸ್ಟಿಚ್ ಮಾರ್ಕರ್ ಇಷ್ಟು ಬೇಕಾಗತ್ತೆ. ಬನ್ನಿ ಈಗ ಈ ವಿಡಿಯೋಲ್ಲಿ ಸ್ಲಿಪ್ ನಾಟ್ ಮತ್ತು ಚೈನ್ಸ್ ಹೇಗೆ ಹಾಕ್ಬೇಕು ಅನ್ನೋದನ್ನು ತೋರಿಸ್ತೀನಿ. ಈಗ ಮೊದಲಿಗೆ ಸ್ಲಿಪ್ ನಾಟ್ ಹಾಕೋದನ್ನು ತೋರಿಸ್ತೀನಿ. ಈ ಎರಡು ಬೆರಳಿಗೆ ಉಲನನ್ನು ಈ ಥರ ಸುತ್ತಿ ಹೀಗೆ ತಗೊಳ್ಳಿ. ಈಗ ಈ ದಾರನ ಹೀಗೆ ಮಧ್ಯದಲ್ಲಿ ಬರೋ ಹಾಗೆ ಮಾಡ್ಕೋಬೇಕು. ಈಗ ಈ ಹುಕ್ಕಿಂದ ಹೀಗೆ ತಗೊಂಡು ಈ ಎರಡು ದಾರನ ಹೀಗೆ ಎಳೆದ್ರೆ ಇದು ಒಂದು ಸ್ಲಿಪ್ ನಾಟ್ ಆಯಿತು. ಇದು ನಿಮ್ಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟ್ ಮಾಡ್ಕೋಬೋದು. ಈಗ ನೋಡಿ, ಹುಕ್ ಮೇಲೆ ಈ ಲೂಪ್ ತುಂಬ ಟೈಟ್ ಆಗಿರಬಾರ್ದು, ತುಂಬ ಲೂಸ್ ಆಗಿರಬಾರ್ದು. ಈಗ ದಾರನ ಹೇಗೆ ಇಟ್ಕೋಬೇಕು ಅನ್ನೋದು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ತಿಳಿಸ್ಬೇಕಾಗಿರೋದಂದರೆ, ಎಲ್ಲರದ್ದು ಈ ಉಲನ್ ಹಿಡ್ಕೊಳ್ಳೋ ರೀತಿ ಕೂಡ ಚೇಂಜ್ ಆಗಿರುತ್ತೆ, ಹುಕ್ ಹಿಡ್ಕೊಳ್ಳೋ ಸ್ಟೈಲ್ ಕೂಡ ಚೇಂಜ್ ಇರುತ್ತೆ. ಕೆಲವೊಬ್ಬರು ಈ ಥರ ಪೆನ್ಸಿಲ್ ಥರ ಹಿಡ್ಕೋತಾರೆ, ಇನ್ನು ಕೆಲವೊಬ್ರು ಹಿಂಗೆ ಇಟ್ಕೋತಾರೆ, ಇನ್ನು ಕೆಲವೊಬ್ರದ್ದು ಬೇರೆ ಬೇರೆ ಡಿಫ್ರೆಂಟ್ ಸ್ಟೈಲ್ ಇದೆ. ಬಟ್ ನಾನು ಕಲ್ತಿರೋ ಥರ ನಿಮಗೆ ತೋರಿಸ್ತಿದ್ದೀನಿ. ಈಗ ನೋಡಿ, ಈ ಎರಡು ಬೆರಳನ್ನು ಈ ಥರ ಮಡಚಿಟ್ಕೊಳ್ಳಿ. ಈ ತೋರ್ ಬೆರಳಿದೆ ಅಲ್ಲ, ಇದಕ್ಕೆ ಒಂದು ಸರಿ ಉಲನನ್ನು ಹೀಗೆ ಸುತ್ತಿ ಹೀಗೆ ಇಟ್ಕೋಬೇಕು. ಈ ಎರಡು ಬೆರಳನ್ನು ಇಲ್ಲಿ ಇಟ್ಕೋಬೇಕು ಹೀಗೆ. ಈಗ ಈ ಹುಕ್ ಫೇಸಿಂಗ್ ಕೆಳಗಿರಬೇಕು, ಇದು ನೋಡಿ ಹೀಗಿರಬಾರ್ದು, ಹೀಗಿರಬೇಕು. ಈಗ ಒಂದು ಸರಿ ಹುಕ್ಕೆ ಉಲನನ್ನು ಸುತ್ತಿ ಈ ಲೂಪಿಂದ ಹೊರಗೆ ಎಳಿಬೇಕು ಹೀಗೆ. ಮತ್ತೊಂದು ಸರಿ ಸುತ್ತಿ ಮತ್ತೆ ಲೂಪಿಂದ ಹೊರಗೆ ಎಳಿಬೇಕು. ಈ ಎರಡು ಬೆರಳನ್ನು ಮೇಲೆ ತಗೊಳ್ಳಿ, ನಿಮಗೆ ಚೈನ್ಸ್ ಹಾಕೋಕ್ಕೆ ಈಸಿ ಆಗುತ್ತೆ. ಮತ್ತೆ ಈ ಥರ ಎಳಿಬೇಕು, ಸುತ್ತಬೇಕು, ಲೂಪಿಂದ ಹೊರಗೆ ಎಳಿಬೇಕು.
ಹೀಗೆ ಚೈನ್ಸ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ. ಈಗ ನೋಡಿ, ಈಸಿಯಾಗಿ ಎಲ್ಲೂ ಕಷ್ಟ ಇಲ್ಲದೆ ಆರಾಮಾಗಿ ಚೈನ್ಸ್ ಹಾಕ್ತಿದ್ದೀನಿ. ಎರಡು ಮೂರು ಚೈನ್ಸ್ ಆದಮೇಲೆ ಈ ಎರಡು ಬೆರಳನ್ನು ಇಲ್ಲಿ ಹಿಡ್ಕೊಳ್ಳಿ, ಮತ್ತೆ ಚೈನ್ಸ್ ಹಾಕಿ. ಈಗ ನೋಡಿ, ನೀವು ಪ್ರಾಕ್ಟೀಸ್ ಮಾಡಿದಾಗೆ ನಿಮಗೆ ಫಾಸ್ಟಾಗಿ ಕೂಡ ಹಾಕೋಕ್ಕೆ ಬರುತ್ತೆ ಚೈನ್ಸ್. ಈಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಚೈನ್ಸ್. ಈಗ ಇದನ್ನೇ ಹುಕ್ ಮೇಲೆ ಲೂಪ್ ಟೈಟಾಗಿದ್ದರೆ, ಈ ಬೆರಳನ್ನು ಜಾಸ್ತಿ ಹೀಗೆ ಸ್ಟ್ರೈಟ್ ಮಾಡಿ ಎಳೆದ್ರೆ ಏನಾಗುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇದು ನಾನು ಹಾಕುವಾಗ ಕೂಡ, ನಾನು ಕಲಿಯುವಾಗ, ಹೊಸದಾಗಿ ಕಲಿಯುವಾಗ ಮಾಡಿರೋ ಮಿಸ್ಟೇಕ್ ಇದು. ಅದನ್ನೇ ನಿಮಗೆ ತೋರಿಸ್ತಿದ್ದೀನಿ, ನಿಮಗೂ ಮಿಸ್ಟೇಕ್ ಆಗಬಾರ್ದು ಅಂತ. ಇದನ್ನು ಹೀಗೆ ಜಾಸ್ತಿ ಎಳೆದ್ರೆ ಹುಕ್ ಮೇಲೆ ಲೂಪ್ ಕೂಡ ಟೈಟ್ ಇದೆ. ಈಗ ನೋಡ್ತಿದ್ದೀರಾ ನೀವು, ಹುಕ್ ಮೇಲೆ ಲೂಪ್ ಕೂಡ ಟೈಟ್ ಇದೆ, ಈ ಬೆರಳು ಕೂಡ ಎಳೆದಿದ್ದೀನಿ, ಅದರಿಂದ ಉಲನ್ ಟೈಟಾಗಿದೆ ನೋಡಿ. ಇಲ್ಲಿಂದ ಈಗ ನೋಡಿ, ಹುಕ್ ಮೇಲೆ ಉಲನ್ ಕೂಡ ಟೈಟ್ ಇದೆ, ಈ ಬೆರಳನ್ನು ಎಳೆದಿರೋದ್ರಿಂದ, ಜಾಸ್ತಿ ಎಳೆದಿರೋದ್ರಿಂದ ಈ ಉಲನ್ ಕೂಡ ಟೈಟ್ ಇದೆ. ಈಗ ಚೈನ್ಸ್ ಹಾಕಿದರೆ ಸ್ಟಿಚಸ್ ಟೈಟ್ ಬರುತ್ತೆ, ಮತ್ತು ಹಾಕೋಕ್ಕೂ ಕಷ್ಟ, ಈಸಿಯಾಗಿ ಚೈನ್ಸ್ ಹಾಕೋಕ್ಕೆ ಬರೋಲ್ಲ. ಇಲ್ಲಿ ನೋಡಿ, ಕಷ್ಟ ಆಗುತ್ತೆ ನಿಮಗೆ. ಈಗ ಈಗ ನೀವು ಚೈನ್ಸ್ ಹಾಕುವಾಗ ಮಾತ್ರ ಕಷ್ಟ ಆಗುತ್ತಂತಿಲ್ಲ, ನೆಕ್ಸ್ಟ್ ರೋ ಹಾಕ್ತಿರ್ತೀರಲ್ಲ ಅವಾಗ ಕೂಡ ನಿಮಗೆ ಡಿಫಿಕಲ್ಟ್ ಆಗುತ್ತೆ, ಹಾಕೋಕ್ಕೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಆಮೇಲೆ ಸ್ಟಿಚಸ್ ಟೈಟ್ ಬರುತ್ತೆ, ಚೆನ್ನಾಗಿ ಕಾಣಿಸಲ್ಲ, ಕಾಣಿಸೋಕ್ಕೂ ಸರಿಯಾಗಿ ಕಾಣಿಸಲ್ಲ. ಅದರಿಂದ ಯಾವಾಗಲೂ ಈ ಲೂಪ್ ಲೂಸ್ ಆಗಿರಬೇಕು, ಇದು ಲೂಸ್ ಆಗಿರಬೇಕು. ಈಗ ನೋಡಿ, ಇಲ್ಲಿ ಡಿಫ್ರೆನ್ಸ್ ನೀವು ನೋಡ್ಬೋದು, ಇದೆಲ್ಲ ಸ್ಟಿಚಸ್ ತುಂಬ ಟೈಟ್ ಬಂದಿದೆ. ಈಗ ನೋಡಿ, ಈ ಸ್ಟಿಚಸ್ ಎಲ್ಲ ತುಂಬ ಟೈಟ್ ಬಂದಿದೆ, ಅದೇ ಈ ಸ್ಟಿಚಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎರಡದ್ರದ್ದು ನೀವು ಡಿಫ್ರೆನ್ಸ್ ನೋಡ್ಬೋದು. ಇದು ನೋಡಿ, ಇದರಿಂದ ಜಾಸ್ತಿ ಲೂಸ್ ಆಗಿರಬಾರ್ದು, ಜಾಸ್ತಿ ಟೈಟ್ ಆಗಿರಬಾರ್ದು. ಹೀಗೆ ನೀವು ಚೈನ್ಸ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವೀಡಿಯೋಲ್ಲಿ ಸಿಂಗಲ್ ಕ್ರಷೆ ಹಾಕೋದನ್ನು ಕಲಿಸ್ತೀನಿ. ಸಿಂಗಲ್ ಕ್ರಷೆ ಅಷ್ಟೇ ಹಾಕೋದನ್ನು ಕಲಿಸೋದಲ್ಲ, ಮತ್ತೆ ಒಂದು ಸ್ಮಾಲ್ ಪೌಚ್ ಕೂಡ ಮಾಡೋಣ. ಇಂಟ್ರೆಸ್ಟಿಂಗ್ ಆಗಿದೆ ನೆಕ್ಸ್ಟ್ ವೀಡಿಯೋ, ವೇಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.